ಮಡಕೆ ಬ್ಲಾಕ್ ಮೇಲ್ ಬೆಸ್ಕಾಂ ಪವರ್ ಮ್ಯಾನ್ ಸೇರಿ ಮೂರು ಜನರ ವಿರುದ್ಧ ಪ್ರಕರಣ. ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಬಳಿ 50 ಲಕ್ಷ ಹಣಕ್ಕೆ ಬೇಡಿಕೆ. ಖಾಸಗಿ ಯೂಟ್ಯೂಬ್ ಚಾನೆಲ್ ಹೆಸರು ಹೇಳಿಕೊಂಡು 50 ಲಕ್ಷ ಹಣಕ್ಕೆ ಬೇಡಿಕೆ. ಹಣ ಕೊಡದಿದ್ದಕ್ಕೆ ಮಾರ್ಪಿಂಗ್ ಫೋಟೋ ಬಳಸಿ ತೇಜೋವಧೆ ಯತ್ನ. ಬೆಸ್ಕಾಂ ಪವರ್ ಮ್ಯಾನ್ ಸೇರಿ ಇಬ್ಬರು ಯೂಟ್ಯೂಬ್ ಪತ್ರಕರ್ತರ ವಿರುದ್ಧ ಪ್ರಕರಣ ದಾಖಲು. ಬ್ಲಾಕ್ ಮೇಲ್ಗೆ ಹೆದರಿ ನೆಲಮಂಗಲ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಬೆಸ್ಕಾಂ ಎಇ ನಾಗರಾಜ್, ಬೆಸ್ಕಾಂ ಪವರ್ ಮ್ಯಾನ್ ಹರೀಶ್ ಅಸ್ತ್ರ, ಯೂಟ್ಯೂಬ್ ಪತ್ರಕರ್ತ ಬಾಲಕೃಷ್ಣ ಹಾಗೂ ನಾಗರಾಜ್ ವಿರುದ್ಧ ಎಫ್ಐಆರ್. ಸೊಂಡೇಕೊಪ್ಪ ಬೆಸ್ಕಾಂ ಸಹಾಯಕ ಇಂಜಿನಿಯರ್ಗೆ 50 ಲಕ್ಷ ಹಣಕ್ಕೆ ಬೇಡಿಕೆ. ಬೆಸ್ಕಾಂ ಸಹಾಯಕ ಇಂಜಿನಿಯರ್ಗೆ ಬ್ಲಾಕ್ ಮೇಲ್ ಬೆಸ್ಕಾಂ ಲೈನ್ಮ್ಯಾನ್ ಸೇರಿ ಮೂರು ಜನರ ವಿರುದ್ಧ ಎಫ್ಐಆರ್. ಬೆಂಗಳೂರು ಹೊರವಲಯ ನೆಲಮಂಗಲ ಬೆಸ್ಕಾಂ ಉಪವಿಭಾಗ ವ್ಯಾಪ್ತಿಯ ಸೊಂಡೇಕೊಪ್ಪ ಶಾಖೆಯ ಲೈನ್ಮ್ಯಾನ್ ಒಬ್ಬ ಖಾಸಗಿ ಯೂಟ್ಯೂಬರ್ ಜೊತೆ ಸೇರಿ ತನ್ನ ಹಿರಿಯ ಅಧಿಕಾರಿ ಸಹಾಯಕ ಇಂಜಿನಿಯರ್ ಬಳಿ 50 ಲಕ್ಷ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಬ್ಲಾಕ್ ಮೇಲ್ಗೆ ನೊಂದ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ನೆಲಮಂಗಲ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸೊಂಡೇಕೊಪ್ಪ ಬೆಸ್ಕಾಂ ಶಾಖೆಯ ಸಹಾಯಕ ಇಂಜಿನಿಯರ್ ನಾಗರಾಜ್ ಬ್ಲಾಕ್ ಮೇಲ್ಗೆ ನೊಂದ ಅಧಿಕಾರಿಯಾಗಿದ್ದು, ಬೆಸ್ಕಾಂನಲ್ಲಿ ಸಹಾಯಕ ಇಂಜಿನಿಯರ್ ನಾಗರಾಜ್ ಅವ್ಯವಹಾರ ಮಾಡುತ್ತಿದ್ದಾರೆ ಎಂದು ಸುಖ ಸುಮ್ಮನೆ ಅರ್ಜಿಯನ್ನು ಹಾಕಿ ಹೆದರಿಸಲು ಪ್ರಯತ್ನಿಸಿ ಅಲ್ಲಿನ ಲೈನ್ಮನ್ ಹರೀಶ್ ಸೇರಿ ಇಬ್ಬರು ಸ್ಥಳೀಯ ಯೂಟ್ಯೂಬರ್ಗಳು 50 ಲಕ್ಷ ಹಣ ನೀಡುವಂತೆ ಬ್ಲಾಕ್ ಮೇಲ್ ಮಾಡಿ ಹಣ ಕೊಡದೇ ಇದ್ದಾಗ ಮಾರ್ಫಿಂಗ್ ಫೋಟೋ ಬಳಸಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವಿಡಿಯೋ ಹರಿಬಿಟ್ಟು ತೇಜೋವಧೆಗೆ ಪ್ರಯತ್ನ ಮಾಡಿ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬಂದಿದ್ದು, ಬೆಸ್ಕಾಂ ಲೈನ್ಮನ್ ಹರೀಶ್ ಯೂಟ್ಯೂಬರ್ಗಳು ಆದ ಬಾಲಕೃಷ್ಣ ಮತ್ತೊಬ್ಬ ಯೂಟ್ಯೂಬರ್ ನಾಗರಾಜ್ ಎಂಬುವರ ವಿರುದ್ಧ ನೆಲಮಂಗಲ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ತನಿಖೆ ಮಾಡ್ತಾ ಇರುವ ನೆಲಮಂಗಲ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ಆರೋಪಿಗಳ ಪತ್ತೆಗೆ ಬಲ ಬೀಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.